ನಮಸ್ಕಾರ, ನಾನು ಶ್ರೀಧರ್ ಕುಂಸಿ. ಸಿಡ್ನಿ ಆಸ್ಟ್ರೇಲಿಯಾದಲ್ಲಿ 33 ವರ್ಷ ಆಯಿತು ಹೋಗಿ. ಈ ಪರ್ಯಾಯಕ್ಕೋಸ್ಕರ ನಾವು ಈ ವರ್ಷ ಇಲ್ಲಿಗೆ ಬಂದಿದ್ದೀವಿ. ಪರ್ಯಾಯ ನೋಡಬೇಕು ಅಂತ 12 ವರ್ಷದ ಭಾಳ ಕಾತುರತೆಯನ್ನು ಕಾಯ್ತಾ ಇದ್ದೆ. ಆ ದಿನ ಇವತ್ತು ನನಗೆ ಲಭಿಸಿದೆ. ನನಗೆ ಎಷ್ಟು ಪುಣ್ಯ ಮಾಡಿದ್ನೋ ಅನ್ನೋದು ಭಾಳ ನನಗೆ ಹೇಳ್ಕೊಳಕ್ಕಾಗ್ತಿಲ್ಲ. ಸ್ವಾಮಿಗಳು ನಂಗೆ ಶ್ರೀಗಳು ಶ್ರೀ ಸದ್ಗುಣಿರು ಸಾಯಂಕಾಲ ನಂಗೆ ಸಿಕ್ಕದಾಗ ಹೇಳಿದ್ರು ಆಸ್ಟ್ರೇಲಿಯಾನೇ ಬಂದಿದೆ ಅಂತ ಹೇಳಿಬಿಟ್ರು. ನನ್ನ ಹಿಡ್ಕೈ ಹಿಡ್ಕೊಂಡು ಅದಕ್ಕಿಂತ ನನಗೆ ಇನ್ನು ಸಂಭ್ರಮ ಇನ್ನು ಲೈಫಲ್ಲಿ ಯಾವುದು ಬೇಕೇ ಆಗಿಲ್ಲ ಅನ್ಸುತ್ತೆ ಅಂತ ಅಂತ ದೊಡ್ಡ ಮಾತಾಡ್ಬಿಟ್ರು ನನ್ನ ಬಗ್ಗೆ. ಸೊ ಅದರಿಂದ ಭಾಳ ಇಂಥ ಉತ್ಸವ ನೋಡೇ ಇಲ್ಲ. ನಾವು 30 ವರ್ಷದಿಂದ ಉತ್ಸವಗಳು ನೋಡಿದ್ದೀವಿ, ಇಂಥ ಉತ್ಸವ ನೋಡಿಲ್ಲ ನಾನು ಯಾವುದನ್ನು ಸಿಡ್ನಿ ಎಲ್ಲಿ ಯಾವ ದೇಶದಲ್ಲೂ ನೋಡಿಲ್ಲ. ನಾನು ಚಿಕ್ಕ ಹುಡುಗಾದಾಗಿಂದ ನೋಡಿಲ್ಲ. ಅದು 75ನೇ ವರ್ಷಕ್ಕೆ ನನಗೆ ಈ ಇಂಥದ್ದು ಲಭಿಸಿದೆ ಅಂದರೆ ಭಾಳ ನಾನು ಪುಣ್ಯ ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಪತ್ನಿ ನಂದಾ ಅವರು ಭಾಳ ಆಲ್ವೇಸ್ ಸಪೋರ್ಟ್ಸ್ ಮೀ ಎವ್ರಿಥಿಂಗ್. ಬರಲ್ಲ ಅಂತ ಯಾವತ್ತೂ ಹೇಳೋದಿಲ್ಲ. ಸೊ ಯಾವಾಗಲೂ ಬರ್ತೀನಿ, ಎಲ್ಲಿ ಕೇಳಿದ್ರು ಬರ್ತೀನಿ ಅಂತ ಒಪ್ಕೋತಾಳೆ. ಅದಕ್ಕೆ ಭಾಳ ಅದು ಬರೋದಕ್ಕೆ ಭಾಳ ಭಾಳ ಸುಲಭ ಆಗ್ತಾ ಇದೆ ನನಗೆ ಎಲ್ಲ ಕಡೆ ಕರ್ಕೊಂಡು ಹೋಗೋಕ್ಕೆ. ಸ್ವಾಮಿಗಳು ಫಸ್ಟ್ ಟೈಮ್ ಸಿಡ್ನಿಗೆ ಬಂದಾಗ ನಮ್ಮ ಮನೇಲೇ ಹೇಳ್ಕೊಂಡ್ರು, ಅವರು ಅವ್ರ ಶಿಷ್ಯಂದ್ರು ಎಲ್ಲರೂ ನಮ್ಮ ಮನೇಲೇ ಇದ್ದರು. ಸೊ 15 ಡೇಸ್ ಇಟ್ ವಾಸ್ ಸೋ ವಂಡರ್ಫುಲ್. ಅಂದರೆ ನಮಗಂತೂ ಈ ಸ್ವಾಮಿಗಳಂದರೆ ಅಷ್ಟು ಪ್ರೀತಿ ನಮಗೆ. ನಾನು 1992 ನಮ್ಮ ತಾಯಿಗೆ ನಮ್ಮ ತಾಯಿನೂ ಬರ್ತಿದ್ರು ಪುಸ್ತಕ. ಆಗ 1992 ಒರಿಜಿನಲ್ ಪುಸ್ತಕ ಗೀತ ಕೊಟ್ಟಿದ್ದು ನನ್ನ ಮನೇಲಿದೆ. ಶ್ರೀಗಳ ಹಸ್ತಾಕ್ಷರನೂ ಇದೆ. ನಾನು ಅದಕ್ಕೂ 2 ಲಕ್ಷ ಕೋಟಿ ಗೀತ ಯಜ್ಞ ಇತ್ತು, ಲಕ್ಷ ಯಜ್ಞ. ಇದು 2 ಕೋಟಿ ಯಜ್ಞ ಆದಮೇಲೆ ಅದಕ್ಕೆ 1 ವರ್ಷದಿಂದ ಭಾಳ ಸಂಭ್ರಮ ಬಂದ್ಬಿಡಿದೆ. ಹೋದ ಜನವರಿನಲ್ಲಿ ಅವ್ರು ಬಂದು ಪುಸ್ತಕ ತಂದುಕೊಟ್ಟಲ್ಲಿ ಅದ್ರ ಬೆಲೆ ನಮಗೆ ಗೊತ್ತಾಗಿದ್ದು. ನಾವೆಲ್ಲ ಎಷ್ಟು ಬರೆಯೋಕ್ಕೆ ನಮಗೆ ಬರೆಯೋಕ್ಕೆ ಬರ್ದಿದ್ದೀವಿ ಎಷ್ಟು ಕೈಯಲ್ಲಿ ಬರ್ದು ತುಂಬ ಸುಲಭ ಅನ್ನಿಸ್ತು. ಬರೆದು ಓದಿ ಅರ್ಥ ಮಾಡ್ಕೊಳ್ಳೋಕ್ಕೂ ಒಂದು ಸ್ಫೂರ್ತಿ ಸಿಕ್ತು, ನಮಗೆ ಸ್ಫೂರ್ತಿ ಸಿಕ್ತು. ಗೀತೆ ಬಗ್ಗೆ ಭಾಳ ಕೇಳೋದಕ್ಕೆ ಆಸಕ್ತಿನೂ ಹುಟ್ಟಿದೆ. ಅದ್ರ ತುಂಬ ಸಲ ಕೇಳಿದ್ದೀವಿ, ಆದರೆ ಬರೆದ ಮೇಲೆ ಇನ್ನೂ ಅದ್ರ ಮೇಲೆ ಭಾಳ ಭಕ್ತಿ ಭಯ ಬಂದು. ಶ್ರೀಗಳು ಹೇಳಿದ್ರು ಭಗವದ್ಗೀತೆ ಬಿಟ್ಟರೆ ಇನ್ನು ಬೇರೆ ಯಾವುದು ಗ್ರಂಥನೇ ಇಲ್ಲ ಭಾರತ ದೇಶದಲ್ಲಿ ಜನಗಳಿಗೆ ಉತ್ಸಾಹ ತೋರಿಸೋದು ಮೋಟಿವೇಟ್ ಮಾಡೋದಕ್ಕೆ ಅಂತ. ಅದು ಭಾಳ ನಿಜವಾದ ಸಂಗತಿ ಅಂತ ನನಗೆ ಭಾವಿಸಿದ್ದೇನೆ.